ಹಲೋ, ಹೇಳು ಬೇಬೆ. ಎದ್ದ ಗುರು, ಬಾ ಮನೆ ಹತ್ರ. ಹೌದಾ, ಸರಿ ಬಂದೆ. ಸರಿ, ಬೇಗ ಬಾ. ಹೇಳವಾ, ಕೆಲ್ಸಕ್ ಹೋಗ್ಲಿಲ್ಲ. ಹೋಗ್ಬೇಕು ಇಷ್ಟ ಕೆಲ್ಸಕ್ಕ. ಹುಷಾರಪ್ಪ. ಸರಿ, ಓಕೆನೆ. ಅಪ್ಪ ಗಣಪತಿ, ನಿನ್ನ ಆಶೀರ್ವಾದ ಕಣಪ್ಪ. ಏನ್ ಗುರು, ಏನ್ ಬೇಕು? ಏಣ, ಒಂದ್ ಚಾ ಸಿಗರೇಟ್ ಕೊಡು. ನೀನ್ ಸಿಗರೇಟ್ ಸೇತಿಯ? ಏ ಅಣ್ಣ, ಚಾ ನನಗ, ಸಿಗರೇಟ್ ನಮ್ ದೋಸ್ತಗ. ನೀ ಏನದಿ? ಓ ಮರೆ ಕೊಡು, ಓ ಮರೆ. ನನ್ ಮಾರಿ ನೋಡ್ತಲ್ಲೇ, ನಮ್ ಮಂಗಿಯ ಕುಣಿ ಆಗ್ತದೆ. ಬಾಕಿ ಕೊಡ್ರ ಫಸ್ಟ್. ಲೈ, ಇವನ್ ಯೋಗ್ಯತೆ ಟೀ, ಅವನ ಯೋಗ್ಯತೆ ಸಿಗರೇಟ್. ಇದೇ ಆಯ್ತಿ ನನ್ ಮಕ್ಕಳದ್. ತಗೋಲೆ. ಏನ್ ಸೇತಾನಲ್ಲಿ ಸಿಗರೇಟ್ ಇವ. ಹೊಗಳಿದ್ರೆ ನಮ್ಮ ಹುಡುಕಿ ಬಂದಲ್ಲ ಮಂಗಿ ಹಾಕಿವ. ಏನ್ ಆಫೀಸು, ಏನ್ ಕೆಲ್ಸ? ನಮ್ಮ ಮನೆ ಬರ ಡಿಗ್ರಿ ಮಾಡಿ ಈ ಕೆಲ್ಸ ಮಾಡಕತ್ತೇವ ಅಂದ್ರೆ ಯಾರಿಗ ಬೈಬೇಕು? ಏನ್ ಮಾಡ್ಬೇಕು? ಥೂ ಅಲ್ಲ, ಇವ್ ನಮ್ಮನ್ನ ಚಾ ಬೇಕೊಂದ ಎಲ್ಲೋಗಿ ನಾವು ಬರೇವ. ಬರೇ ಇದೇ ಐತಿ ಇವನಂತರು. ಎಲ್ಲಿ ಹರಿಗೇಡಕ್ ಹೋಗಿರ್ತಾನ? ಏನ್ ಸುದ್ದಿ? ಓನ್ರ ಮಾಡ ತಡಿ. ಹಲೋ. ಹಲೋ, ಎಲ್ಲಿದ್ದೀರಿ? ನಾನಿಲ್ಲೇ ಸ್ವರ್ಗದಲ್ಲಿದ್ದೀನಿ ಮಗ. ಏ ಜಲ್ಲಿ ಬಾ, ಲೇ ಕಾಯಕತ್ತೀನಿ ಗೇಟ್ ಬಂದು. ನಾ ಚಾವಿ ತೊಂದು ಎರಡು ಹಿಡಿದ್ರೆ ಜಲ್ಲಿ ಬಾ. ಸರಿ ಆಯ್ತಿರು, ಬರ್ತೀನಿ. ಬೇಬಿ, ಆಫೀಸ್ನಾಗ ಹೊರಗೆ ಕಾಯ್ಬೇಕು, ಇಲ್ಲಿ ಹೊರಗೆ ಕಾಯ್ಬೇಕು. ಥೂ, ನಾಯಿಗಿಂತ ಕಡೆಗೆ ನಿಮ್ಮ ಜೀವನ. ಮತ್ತೆ ಚಾ ಬೇಕಂದೇನಲ್ಲೇವ. ಥೂ, ಏನ್ ಹಣೆಮರ ಹೋಮರ ಇವಂಗೂಡ ಸೇರಿ ನಮ್ಮ ಹಣೆಮರ. ಅಯ್ಯೋ ಅಯ್ಯೋ, ಎಲ್ಲಿದ್ರೆ? ಜಲ್ದಿ ಕಾಯಕಾಗಲ್ಲ, ಬಹಳ ತೊರಗ. ಜಲ್ದಿ ಬಾ. ಗಜಮುಖನೇ ಗಣಪತಿ ಬಂದನೆ, ನಂಬಿದ ವರ ಪಾಲಿನ ಕಲ್ಪತರು. ಮತ್ತೆ ಚಾವಿ ಹಾಕೊಂಡೋಗೇನಲ್ಲ ಅವ. ಇವನ್ ಹೆಸರು ಮ್ಯಾಗ ಹೊಯ್ಕೊಳ್ಳೋದ್ ಉಳ್ದ ನಮ್ಮ ಮನೆ ಬಾರ್ಕ. ಮಚ್ಚ ಪೂರ್ಣ ಸುಮ್ ತಡಿ, ಏನ್ ಕಾಡಾಕತ್ತಲ್ಲ ಅವ ನನಗ. ಹೇಳ, ಎಲ್ಲಿದ್ಲೆ? ಇಲ್ಲೇ ಸ್ವರ್ಗದಲ್ಲಿದ್ದೀನಿ ಕಣ. ಏ ಏನು, ಯಾವಾಗ ನೋಡಿದ್ರು ಸ್ವರ್ಗ ಸ್ವರ್ಗ ಅಂತಿರ್ತಿಲ್ಲ. ಥೂ ಲೇ, ನಾನು ಸ್ವರ್ಗದಲ್ಲಿದ್ದೀನಿ ಕಣ. ನರ್ಕ ತೋರಿಸ್ತೇವ. ನೀನ್ ಫೋನ್ ಮಾಡಿ ಫೋನ್ ಮಾಡಿ ಯಾಕೋ. ಇವತ್ತು ನೀ ಬರ್ಲಿಕ್ಕೆ ಅಂದ್ರೆ ಗ್ಯಾರಂಟಿ ರೂಮ್ ಖಾಲಿ ಮಾಡ್ಕೊಂಡು ಹೋಗಿ ನೋಡಣ. ಬಾಲಿದಲ್ಲಿ ಬಾಳ ಕಿರಿಕಿರಿ ಆಯ್ತಾ? ಸರಿ ಆಯ್ತು, ಬರ್ತೀನಿ. ಬಾಯ್ ಬೇಬಿ. ಇವ್ಯಾವ ಲೇವ ದಿನ ಸ್ವರ್ಗ ಸ್ವರ್ಗ ಅಂತೇಳಿ ನನಗೆ ನರ್ಕ ತೋರ್ಸಕತ್ತಪ್ಪ. ಇವ್ ಕೂಡ ಸೇರಿ ನಮ್ಮ ಮನೆ ಬರ್ರಿ. ಹೆಂಗಾಗ್ಯದಂದ್ರ ಏನ್ ಹೇಳಿ, ಬರ್ಲಿ ಇವತ್ತು ಐತಿ ಒಂದು. ಲೇ ಬುಂಗ್ಯ, ಚಾವಿ ತೊಂಬಲೆ. ಯಾವ ಬೇಕಾದ ಚಾವಿ ಮುಕ್ಕಳ ಇಟ್ಕೊಂಡ್ ಹೇಳ್ತಾರ. ಮಾರಿ ನೋಡು ಮಾರಿ, ಮಂಗೇನ್ ಮಾರಿ ಅವ. ಏನು ಫೋನಲ್ಲಿ ತಿಕ್ಕಲ್ಲ ಮಾತಾಡ್ತಿದ್ದೆ, ಯಾಕೆ ಗಾಂಚಲಿನಾ? ಏ ತಗಿ ಅಮ್ಮ, ಚಾವಿ ತಗಿ. ಬಾಳ ನೋಡ್ಬಿಟ್ಟು ಚಾವಿ ತಗಿ. ಬರೀ ಇದೇ ಐತಿ ಯಾವಾಗ ನೋಡಿದ್ರು. ಬಾ ಬಾ, ಆಯ್ತು ನಿಂಗೆ ಇವತ್ತು. ಮಾರಿ ಏನ್ ನೋಡ್ತಿ, ನಡಿಲ ಒಳಗ. ಎಲ್ಲ ಯಾವಾಗ ನೋಡಿದ್ರು ಸ್ವರ್ಗ ಸ್ವರ್ಗ ಅಂತಿರ್ತ ಅಂತದ್ ಏನೈತ್ಲೆ? ಇಲ್ಲಿ ಒಂದ್ ಚಾವಿ ಇಟ್ಕೊಂಡ್ ಎಟ್ ನಾಟಕ ಮಾಡ್ತಿ? ಇದೇ ನಾಟಕ ಕಂಟಿನ್ಯೂ ಮಾಡಿದ ಗ್ಯಾರಂಟಿ ರೂಮ್ ಖಾಲಿ ಮಾಡ್ಕೊಂಡ್ ಹೋಗಿ ನೋಡೋಣ. ಸಾಕಾಗ್ಯದ ಮರ್ರೆ ಕಿರಿಕಿರಿ, ಯಾವ ತಾಳ್ತಾನ? ಹೋಯ್ ಎದ್ದಾಳ ಮೇಲೆ. ಯಾಕೋ ಎದ್ದಾಳ? ಹೋಗ್ಬಿಟ್ಟು ಮುಚ್ಚಿಕೊಂಬಾ. ಏನಾಗ್ಯದ ಮರೇ?
ಹೇಯ್ ಕೈ ತೊಳ್ದ? ಇಲ್ಲ ನಮ್ಮ ತೊಳಿಲ್ಲ ಹೋಗು. ಕಿರಿಕಿರಿ 8 ವರ್ಷ ಆಗಿಂದ ಇವತ್ತು ತೊಳೆದ ಕೈ ಇವ್ನು ಕಿರಿಕಿರಿ. ಏನಾಯ್ತು ಹೇಳು ಈಗ? ಯೂಶಲಿ ಮನುಷ್ಯ ಸ್ವರ್ಗವಾಗಿ ನೋಡ್ತಾನೆ, ನಿಗರ್ಕೊಂಡಾಗ ಸತ್ತ ಮೇಲೆ ನೋಡ್ತಾನೆ ಅಲ್ವಾ. ಬದುಕಿದ್ದಾಗ್ಲೂ ಸ್ವರ್ಗ ನೋಡ್ಬೇಕು ಅಂತಂದ್ರೆ ನಮ್ ಬಾಸ್ ಕಾಶಿನಾಥರ ಅನುಭವ ಫಿಲಂ ನೋಡ್ಬೇಕು. ತಗೋ ನೋಡು, ಫಸ್ಟ್ ನಮಸ್ಕಾರ ಮಾಡ್ಕೋ. ಏನ್ ನಮಸ್ಕಾರ, ಏನ್ ತೋರಿಸ್ತಾನೋ ಮೊಬೈಲ್ ಸ್ವರ್ಗ ಹೇಳ್ತಾನ ಎಲ್ಲಿತ್ತು ಸ್ವರ್ಗ. ಏಮ್ಮ ಏನ್ ಡೇಂಜರ್ ಆಕ್ಟಿಂಗ್ ಮಾಡ್ತಾಳೆಪ್ಪ ನೋಡಿ ಇಲ್ಲೇಪ್ಪ. ಏನ್ ಮಸ್ತ್ ಇತ್ತು ಫಿಲ್ಮ್ ಸ್ವರ್ಗ ಹಿಂಗಿರ್ತದ್ಲೆ, ಇವತ್ ನೋಡಕ್ ತಿನ್ಲೇನ. ಅಯ್ಯೋ ಲೇ ದೋಸ್ತ, ಲೇ ದೋಸ್ತ. ಏನ? ನಾ ಸ್ವರ್ಗ ನೋಡ್ಬೇಕಲ್ಲಪ್ಪ. ಸರಿ ಬಿಡ ನೋಡಿ ಅಂತ. ಇಲ್ಲ ಈಗಲೇ ನೋಡ್ಬೇಕಲ್ಲೇನ. ಹಾ ನಿನಗೂ ಸ್ವರ್ಗದಾಸೆ ಬಂತ? ಬಂತು ಬಂತು. ಸರಿ ಇರು, ನನ್ನ ಲಿಸ್ಟಲ್ಲಿ ಅದು ಆಂಟಿ ನಂಬರ್ ಇರಬೇಕು, ಕಾಲ್ ಮಾಡಿ ಕೇಳ್ತೀನಿ. ಹಲೋ ರತ್ನಮ್ಮ. ಇಲ್ಲ ಹುಡುಗ ಒಬ್ಬ ಫ್ರೆಶ್ ಬ್ಯಾಟ್ಸ್ಮನ್ ಅವನೆ, ಆ ಕಡೆಯಿಂದ ಯಾವ್ದಾದ್ರು ಪಿಚ್ಚು ಫ್ರೀ ಆಗಿದ್ಯಾ? ನಮ್ಮ ಹುಡುಗ ಹೆಂಗೋ ರೋ ಬಾಲ್ ಸಿಕ್ಸ್ ಹೊಡಿತಾನೆ, ನೀನ್ ಹೇಳು ಎಷ್ಟು ರೇಟು? ಅಷ್ಟೇನಾ? ನಮ್ಮ ಮಗ ಒಂದು ಪಿಚ್ಚು ಫ್ರೀ ಆಗಿದೆ ಅಂತೆ, 25,000 ಅಂತವ್ರೆ. ಓಕೆನಾ? 25,000? ಏನ್ ಮಾತಾಡಿ, ಯಾವ್ದಾರ 500,000 ಒಳ್ಳೆಪ್ಪ. 500,000 ರತ್ನಮ್ಮ, ರತ್ನಮ್ಮ, ರತ್ನಮ್ಮ. ಹೇಯ್ 500,000 ಚೆನ್ನಾಗಿರೋ ಕಾಣಮೇ ಸಿಗಲ್ಲ, ನಿಂಗೆ ಸ್ವರ್ಗ ಬರಬೇಕಾ? ಎಲ್ಲಿಂದ ಬರ್ತೀರ ನೀವಲ್ಲ ಲೈ ಥೂ. ಆದ್ರೂ ನೀನ್ ನಮ್ ದೋಸ್ತ ಇಲ್ಲಪ್ಪ. ನಾನಾ ಸ್ವರ್ಗಕ್ಕೆ? ನಾನು ಬರ್ತೀನಿ, ನಾನು ಬರ್ತೀನಿ ಲೈ. ಆ ಸ್ವರ್ಗಕ್ಕೋಸ್ಕರ ಸತ್ತಿರೋದ್ ನಾನು, ಅದನ್ನ ನಾನೇ ಅನ್ಭವಿಸ್ಬೇಕು. ಇಲ್ಲ ನಾನು ಸಹಿತೀನಿ, ಕರ್ಕೊಂಡು ಹೋಗ್ಲಿ, ಕರ್ಕೊಂಡು ಹೋಗ್ಲಿಪ್ಪ. ದೋಸ್ತ ಲೇ, ದೋಸ್ತ, ದೋಸ್ತ. ಸರಿ ಹೋಗ್ಬೇಕಾದ್ರೆ ಅದ್ರ ಹುಡುಗಿ ಸಿಕ್ಕಿದ್ರೆ ಹೇಳ್ತೀನಿ. ಕಾಲೇತು ಸಾರಿ ಪಲ್ಲಿ ಸರಿ ಮರಿ. ಅಯ್ಯೋ ನನಗೂ ಸ್ವರ್ಗ ಮಗಳು ತಟ್ಟ ಟೈಪ್ ಬಂತು. ಅಯ್ಯೋ ತಟ್ಟೋಣ ತಟ್ಟೋಣ. ಥೂ ಏನ್ ಗುರು, ಯಾವಳು ಸಿಗ್ತಾನೆ ಅಲ್ಲ ನಮ್ಮ ಹುಡುಕಿ ಹುಡುಗಿ ಸಾಕಾಗೋಯ್ತು. ಯಾವಳು ಅವಳು ಅಲ್ಲಿ ಆಗಿದ್ದಾಗ್ಲಿ ಕೇಳಬಿಡ ನಾವು ನಮ್ಮನ್. ಹೇಯ್ ಇಲ್ಲಿ ನಾಗರಬೋದು ಹೆಂಗ ಹೋಗೋದು? ಬರ್ತೀಯಾ? ಎಷ್ಟು ರೇಟು? 1,000. ಲೈ ಮಚ್ಚ, ಇಲ್ಲಿ ಯಾವ್ದೋ ಒಂದು ಫಿಗರ್ ಐತೊ ಭದ್ರಪಲ್ಲಿ ಹೊಟ್ಟ ಹತ್ರ 6th class ಬಂದಿ ಪಿಕಪ್ ಮಾಡ್ಕೊಂಡು ಹೋಗು. ನೋಡೆ ಇಲ್ಲಿ ಯಾರೋ 2,000-3,000 ಕೊಡ್ತೀನಿ ಹೋಗಕ್ ಹೋಗ್ಬೇಡ. ನಮ್ಮ ಹುಡುಗ 1,000 ರೂಪಾಯಿ ಕೊಡ್ತಾನೆ, ಅವನ್ ಜೀವನದಲ್ಲಿ ಮರಿಬಾರ್ದು ಅಂತ ಸ್ವರ್ಗ ತೋರಿಸು. ಬರ್ಲಾ? ಬಾಯ್ ಬೇಬಿ. ಹಲೋ, ನೀ ಹೇಳಿ ಜಗತ್ತ ಇದೀನ? ಇಲ್ಲಿ ಯಾವ ಹುಡುಗಿನೂ ಇಲ್ಲ. ಅಲ್ಲೇ ಅಕ್ಕಪಕ್ಕ ಎಲ್ಲರೂ ನೋಡಲಿ. ಅಕ್ಕಪಕ್ಕ ಇದೆ ಪಕ್ಕ ಚುಕ್ಕ ಇಲ್ಲದೈತ್ಲೇ.
ನೀ ಹೇಳಿ ಜಗದಾಗೆ ಹೋಗ್ಬೇಕು ನಿಂತಾಳ. ಅಯ್ಯ ಆದ್ರೆ ಕೈ ಆ ಮಗು ಇದ್ಲೇಪ್ಪ. ಹೌದಾ? ಮೋಸ್ಟ್ಲಿ ಪೊಲೀಸರು ಡೌಟ್ ಬರ್ಬಾರ್ದು ಅಂತ ಎತ್ಕೊಂಡಿರ್ಬೇಕು. ಅವಳೆ ಹೋಗ. ಹೌದಾ? ಹಂಗಂತಿ 1,000 ರೂಪಾಯಿ ಮತ್ತೆ 1,000 ರೂಪಾಯಿ ಹೋಗಲ್ಲ. ಆಯ್ತಾಯ್ತಾಯ್ತಾಯ್ತು. ಅಯ್ಯೋ ಇಲ್ಲಿ ನಿಂತಾಳ ಮೇಡಮ್, ಎಂಟು ಡೇಂಜರ್ ಅದಳಪ್ಪ, ಹತ್ತು ಹಿಂಡಿಲಿ ಅದಳ. ನಮಸ್ಕಾರ ಮೇಡಮ್, ನಮ್ಮ ದೋಸ್ತ ಹೇಳಿದಲ್ರಿ 1,000 ರೂಪಾಯಿ. ನಾನೇ ರೀ. ಹೋಗುಂಬ್ರಿ, ಇಲ್ಲೇ ನಮ್ದು ರೂಮ್ ಐತಿ. ಬರ್ರಿ ಹೋಗುಂಬ್ರಿ, ನಾಚಬೇಡ ಬರ್ರಿ. ಸ್ವರ್ಗದ ಬಾಗಿಲು ಶುರು ಮಾಡೋಣ ರೀ. ಭಯ ಪಡತ್ರ ಇಲ್ಲ ರೀ, ಬಾತ್ರೂಮ್ ಹೋಗ್ರಿ. ಇಲ್ಲ ಹೋಗ್ಬರಿ, ಗೊತ್ತಿತ್ತು ನನಗೆ. ಅಯ್ಯೋ ಸ್ವರ್ಗ ತುದಿ ಬಂದು ನಿಂತಿದ್ದಲ್ಲೋ. ಬಾಸು, ಅಯ್ಯೋ ಜಳಕ ಮಾಡಿ ಹಾಡ್ದೇನೆ ಸೆಂಟ್ರ್ ಹೊಡಿ ಮರೆ. ಅಯ್ಯೋ ಹೇ ಕಳ್ಳ, ನಾನೇ ನಮ್ಮ ಅಮ್ಮ ಕ್ರಿಕೆಟ್ ಆಡ್ತೀವಿ, ಸೌಂಡ್ ಬರಬಾರ್ದು, ಸೈಲೆಂಟ್ ಆಗಿರ್ಬೇಕು. ಯಪ್ಪ ಪಾಪ ಮೈಯೆಲ್ಲ ತಣ್ಣಗಾಗ್ಯದಲ್ಲ ಮರೆ. ಪಾಪ ಪಾಪ ಇದು ಬಿಡ್ತಾರ ಹುಡುಗ ತೊಡ ಮರೆ. ಯಪ್ಪ ಇದು ಬಿಡ್ತಾನೆ ಇಲ್ಲಲ್ಲ, ಏನಾಯ್ತು, ಏನು ಮಾಡಕ್ ಹೋಗಿ ಹೋಗ್ಬೇಕಂತ ರೀ. ಮಗು ಉಸಿರಾಳ್ತ್ರಿ ಪಾಪು, ಪಾಪು ರೀ, ಮಗು ಉಸಿರಾಳ್ತ್ರಿ ರೀ ಪಾಪು, ಪಾಪು ಮಗು ಸತ್ತಿದ್ ಈಗಲ್ಲ, ತುಂಬಾ ಹೊತ್ತ ಆಗಿದೆ. ಸತ್ತೋಗಿರೋ ಮಗು ಇಟ್ಕೊಂಡು ಸುಖ ಪಡಕ್ ಬಂದಿಯಲ್ಲ, ನಿನ್ನಿಂದ ಇಡೀ ಹೆಣ್ಣು ಜಾತಿ ಅವಮಾನ. ಯಾವ ಸುಳ್ಳು ತಗೆಸ ಮಾಡಂಗಿಲ್ಲ. ನನ್ನ ತೆಲಿಕೆಟ್ ನಾ ಏನಾರು ಮಾಡಿದ್ರೆ ಇಲ್ಲಿಂದ ಮೊದಲು ತೊಲಗು, ಹೋಗು ಹೇಳು, ಕಾಣಬೇಡ ನನ್ನ ಮುಂದೆ, ಹೋಗು ಹೇಳು ಹೋಗು. ಹೌದು, ಯಾವ ಸೂಳೇನು ಈ ಕೆಲಸ ಮಾಡಲ್ಲ, ಆದ್ರೊಬ್ಳು ತಾಯಿ ಮಾಡ್ತಾಳೆ. ನಾನು ಒಬ್ಳು ತಾಯಿ, ಅದಕ್ಕೆ ಈ ಥರ ಕೆಲಸ ಮಾಡ್ತಾ ಇದ್ದೀನಿ. ನಾನು ಸೂಳೆ ಅಲ್ಲ, ನಾನೊಬ್ಳು ತಾಯಿ, ನಾನೊಬ್ಳು ತಾಯಿ. ನಾನು ಏನ್ ಮಾಡ್ಲಿ, ನನ್ಗೆ ಎಲ್ಲ ಹಿಂಗಾಗತ್ತೆ. ಈ
ಪ್ರಪಂಚ ಎಷ್ಟೇ ದೊಡ್ಡದಾದ್ರು ನಮ್ಮಂತವ್ರಿಗೆ ಖಾಲಿ ಖಾಲಿನೇ, ಯಾವತ್ತೂ ಸುಂದರವಾಗಿ ಕಾಣಿಸಲ್ಲ. ನನಗೊಂದು ಆಸೆ, ಪ್ರಪಂಚ ನನ್ನೂ ಪರಿಗಣಿಸ್ಬೇಕು ಅಂತ. ಅದಕ್ಕೆ ಒಬ್ಬನ ಪ್ರೀತಿಸ್ದೆ, ಅವನಿಗೂ ಹಿಂದೆ ಮುಂದೆ ಯಾರೂ ಇರಲಿಲ್ಲ, ನನಗೂ ಯಾರೂ ಇರಲಿಲ್ಲ. ನಾವಿಬ್ರು ಮದುವೆ ಆದ್ವಿ, ಏನೋ ನಮ್ಮ ಯೋಗ್ಯತೆಗೆ ಎಷ್ಟಾಗತ್ತೆ ಅಷ್ಟು ದುಡ್ಕೊಂಡು ಜೀವನ ಮಾಡ್ತಿದ್ವಿ. ಆವಾಗ ಇವಳು ಹುಟ್ಟಿದ್ಲು. ಪ್ರಪಂಚ ದಿನೇ ದಿನೇ ಸುಂದರವಾಗಕ್ ಶುರುವಾಯ್ತು. ಅಷ್ಟರಲ್ಲಿ ನಾನ್ ಪ್ರೀತಿಸ್ತವನೇ ಕಣ್ಮರೆಯಾದ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಇದ್ ಬದ್ದನ್ನೆಲ್ಲ ಎತ್ಕೊಂಡು ಹುಡುಕ್ತಾ ಹುಡುಕ್ತಾ ಇಲ್ಲಿಗೆ ಬಂದೆ. ಅವನ್ನ ಎಷ್ಟೇ ಹುಡುಕಿದ್ರು ಅವನ್ ಸಿಗ್ಲೇ ಇಲ್ಲ. ಅವನ್ನ ಹುಡ್ಕೋದ್ರಲ್ಲಿ ನಂಗ್ ಮಗಳು ಇದ್ದಾಳೆ ಅಂತ ಮರ್ತು ಬಿಟ್ಟೆ. ಅವಳು ಮತ್ತೆ ನೆನ್ಪಾಗಿದ್ದೆ ಅವಳು ಹುಷಾರ್ ತಪ್ಪದಾಗ. ಅವಳನ್ನ ತಕ್ಷಣ ಎತ್ಕೊಂಡು ಆಸ್ಪತ್ರೆಗೆ ಬಂದೆ. ಅವರು ಒಂದೆರಡು ದಿನ ಇಟ್ಕೊಂಡು ಇವತ್ತು ಸಂಜೆ ಮಗು ತೀರ್ಕೊಂಡಿದೆ, ದುಡ್ಡು ಕೊಟ್ಟು ಬಾಡಿನ ಎತ್ಕೊಂಡು ಹೋಗಿ ಅಂತ ಹೇಳಿದ್ರು. ನನ್ನ ಮಗು ಮುಖ ನೋಡಕ್ಕೂ ಬಿಡ್ಲಿಲ್ಲ. ತಕ್ಷಣ ತಾಳಿನ ಮಾರಿ ದುಡ್ಡು ಕಟ್ಟಿ ಅವಳನ್ನ ನೋಡಕ್ಕೆ ಅಂತ ಹೋದೆ. ನನ್ನ ದಟ್ಟತನಕ್ಕೆ ಅವಳು ನಗ್ತಿದ್ದಂಗೆ ಅನಿಸ್ತು. ಅವಳಿಗೂ ಗೊತ್ತಿತ್ತು ಅನ್ಸುತ್ತೆ ಅವನು ಸಿಗಲ್ಲ ಅಂತ. ಅದಕ್ಕೆ ನಾನು ಬಿಟ್ಟು ಹೊರಟೋದ್ಲು. ನನ್ನ ಮಗು ನನ್ನ ಹೊಟ್ಟೆಲಂತೂ ಬೆಚ್ಚಗೆ ಮಲಗಲಿಲ್ಲ. ಮಣ್ಣಲ್ಲಾದರೂ ಬೆಚ್ಚಗಿರಲಿ ಅಂತ ಸ್ಮಶಾನಕ್ಕೆ ತಗೊಂಡು ಹೋದೆ. ಅವರಿಗೆ ನಡೆದಿದ್ನೆಲ್ಲ ಹೇಳಿ ಈ ಪುಟ್ಟ ಕಂದಮ್ಮಂಗೆ ಒಂದು ಸಣ್ಣ ಜಾಗ ಕೊಡಿ ಅಂತ ಬೇಡ್ಕೊಂಡೆ. ಅವರು ನಾನು ಹೇಳಿದ್ನೆಲ್ಲ ಕೇಳಿ ನಿನ್ನ ಜೀವನ ಅಂತೂ ನರ್ಕ ಆಯಿತು, ಮಗುನಾದರೂ ಸ್ವರ್ಗ ಸೇರ್ಕೊಳ್ಳಿ ಅಂತ ಒಂದು 1,000 ರೂಪಾಯಿ ಕೊಟ್ಟು ಅವಳ ಮಣ್ಣು ಮಾಡು ಅಂತ ಹೇಳಿದ್ರು. ನಾನು ತುಂಬ ಬೇಡ್ಕೊಂಡೆ, ಅಣ್ಣ ಇವತ್ತು ಮಣ್ಣು ಮಾಡಿಕೊಡಿ, ನಾನು ಬೆಳಿಗ್ಗೆ ತಂದ್ಕೊಡ್ತೀನಿ ಅಂತ. ಅದಕ್ಕವರು ನಿನ್ನ ಮಗಳು ಗುಂಡಿ ಪಕ್ಕದಲ್ಲೇ ನನ್ನಿಬ್ರು ಮಕ್ಕಳು ಗುಂಡಿನ ತೋಡ್ಬೇಕಾಗತ್ತಮ್ಮ, ಇದ್ ನನ್ನ ಮಕ್ಕಳು ಜೀವನ ಅಂತ ಹೇಳಿದ್ರು. ನನ್ನ ಸತ್ ಮಗುವಿಂದ ಇನ್ ಯಾವ ಮಕ್ಕಳಿಗೂ ತೊಂದರೆ ಆಗ್ಬಾರ್ದು ಅಂತ ಅಲ್ಲಿಂದ ಬಂದ್ಬಿಟ್ಟೆ. ಅಷ್ಟೊತ್ತಿನ ರಾತ್ರಿಲಿ ಎಲ್ಲೋಗಿ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ಹಾಗೆ ಮುಂದೆ ಬಂದೆ. ಧೈರ್ಯ ಮಾಡಿ ಅಲ್ಲಿದ್ದ ಒಂದಿಬ್ಬರಿಗೆ ನಾನು ನಡೆದಿರೋದೆಲ್ಲ ಹೇಳಿದೆ. ಅವ್ರಿಗೆ ಕಿವಿರೋ ಜಾಗದಲ್ಲಿ ಕಣ್ಣಿತ್ತು. ನಾನು ಹೇಳ್ದನ್ನೆಲ್ಲ ಕೇಳಿಸ್ಕೊಳ್ಳೋ ತನಕ ಕೇಳಿಸ್ಕೊಂಡು ನಿನ್ನ ಯೋಗ್ಯತೆ 100 ರೂಪಾಯಿ ಅಂತ ಹೇಳಿ ಹೊರಟೋದ್ರು. ನನ್ನ ಮಗು ನನಗೆ ಯಾವತ್ತೂ ಭಾರ ಅಂತ ಅನಿಸ್ಲಿಲ್ಲ. ದೇವತ್ತ
ಹೋಗಿ ಇದು ಮಾಡೋ ಗೊತ್ತಾಗದೆ ಅಲ್ಲೇ ಕೂತ್ಕೊಂಡೆ ಅವಳನ್ನು ಕೆಳಗೆ ಮಲಗಿಸ್ಕೊಂಡು. ಅಷ್ಟೊತ್ತಿಗೆ ನಿಮ್ಮ ಫ್ರೆಂಡು ನೀವು ಬಂದು ನನ್ನ ಮಗಳ ಪಾಲಿಗೆ ತೀರ್ ಥರ ಕಾಣಿಸ್ಕೊಂಡ್ರಿ. ನಿಮ್ಗೆ ಅಲ್ಲೇ ಎಲ್ಲಾನು ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ನೀವು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಅದಕ್ಕೆ ನಿಮ್ಮ ಜೊತೆ ಬಂದ್ಬಿಟ್ಟೆ. ನಾನು ನಿಮ್ಗಿನ್ ತಡ ಮಾಡಲ್ಲ, ನಾನು ನಿಮಗೆ ಕಾಯಿಸಲ್ಲ, ಬನ್ನಿ ಬನ್ನಿ. ಬೇಡಕ್ಕ ಬೇಡಕ್ಕ, ತಪ್ಪಾಯ್ತಕ್ಕ ತಪ್ಪಾಯ್ತಕ್ಕ, ನಾನು ನಿನ್ ಜಾಸ್ತಿ ಹೊತ್ತು ಕಾಯಿಸಲ್ಲಕ್ಕ. ಪಾಪುನ ಎದ್ಕೋಕ್ಕ, ಹೋಗೋಣಕ್ಕ ಹೋಗೋಣಕ್ಕ, ಎದ್ಕೊಳಕ್ಕ ಪಾಪುನ.